ಸಂತು ಪಂತು ಅವರಿಗೆ ಸುದೀಪ್ ಸರ್ ಅವರು ಬೆವರಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು, ಶನಿ ನಮ್ರತ ಅವರು ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಿ ಈ ಒಂದು ಮಾತನ್ನು ಮಾತಾಡಿದ್ರಲ್ವ ಅವರು. ಅದಕ್ಕೆ ಸುದೀಪ್ ಸರ್ ಅವರು ಎಸ್ ಆರ್ ನೋ ಕ್ವಶನಲ್ಲಿ, ಅಂದರೆ ಈ ವಾರ ಎಲ್ಲ ಏನೇನು ನಡೆದಿರ್ತದೆ, ಯಾರು ಏನೇನು ಮಾತಾಡಿರ್ತಾರೆ, ಎಲ್ಲವನ್ನು ಎಲ್ಲರ ಮುಂದೆ ತಂದು ಇಡಬೇಕು, ಎಲ್ರಿಗೂ ಕೂಡ ಅವ್ರವ್ರ ಬಣ್ಣ ಗೊತ್ತಾಗಬೇಕಂತೇಳಿ ಈ ಒಂದು ರೌಂಡ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು ರೌಂಡಲ್ಲಿ ಅವರು ಹಿಂದೆ ಯಾರ ಬಗ್ಗೆ ಮಾತಾಡ್ತಿದ್ದಾರೋ, ಯಾರ ಬಗ್ಗೆ ಹೆಂಗೆಂಗಿದ್ದಾರೋ, ಹೆಂಗೆಂಗೆ ಯೋಚನೆ ಮಾಡ್ತಿದ್ದಾರೋ, ಮುಂದೆ ಹೆಂಗಿದ್ದು, ಹಿಂದೆ ಯಾವ ಥರ ಇರ್ತಾರೋ ಅನ್ನೋದನ್ನೆಲ್ಲ ಈ ಒಂದು ಎಸ್ ಆರ್ ನೋ ಕ್ವಶನಲ್ಲಿ ಕಾಣಿಸ್ತದೆ, ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶನಿ ಅಂತ ಹೇಳಿ ಒಂದು ಕೇಳಿದ್ರಲ್ವ ಸುದೀಪ್ ಅವರು, ಆವಾಗ ಎಲ್ಲರೂ ಕೂಡ ಏನು ಅನ್ಕೊಂಡಿದ್ರು, ಇಲ್ಲ ಅಂತಲೇ ಇಟ್ಕೊಂಡಿದ್ರು, ನೋ ಅಂತಲೇ ಇಟ್ಕೊಂಡಿದ್ರು ಬೋರ್ಡ್. ಆವಾಗ ತುಕಾಲಿ ಸಂತೋಷ್ ಅವರು ಕೂಡ ನೋ ಅಂತಲೇ ಇಟ್ಕೊಂಡಿದ್ರು ಬೋರ್ಡ್. ಆವಾಗ ಸುದೀಪ್ ಅವರು ಅವ್ರಿಗೆ ಕೇಳಿದಾಗ, ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ, ನಾನು ಹೇಳಿಲ್ಲ ಈ ಮಾತನ್ನು, ನನಗೆ ಗೊತ್ತಿಲ್ಲ ಅಂಥೇಳಿ ಈ ಒಂದು ಮಾತನ್ನು ಹೇಳಿದರು ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶನಿ ಅಂತ ಹೇಳಿದ್ದು ಯಾರಂತೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತೇ ಇದ್ದಾರ, ಯಾವತ್ತು ಮಾತಾಡಿದ್ರು ಅಂತ ಕೂಡ ಗೊತ್ತಿದೆ ಅಲ್ವ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಿಮ್ಗೆ ಏನೇನು ನಡೀತಿದೆ ಬಿಗ್ ಬಾಸಲ್ಲಿ ಅಂತ ಹೇಳಿ ಎಲ್ಲವನ್ನು ಅಪ್ಡೇಟ್ ಆಗಿ ಕೊಡ್ತಾ ಹೋಗ್ತಾ ಇದ್ದೀನಲ್ವ. ಸೊ ಬಿಗ್ ಬಾಸ್ ಮನೆಯಲ್ಲಿ ಏನೇನಾಗಿದೆ ಎಂಥದ್ದು ಅಂತಲ್ಲೇ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿದೆ. ಸೊ ಯಾರು ಅಂದಿದ್ರು ಅಂತ ಹೇಳಿ ಗೊತ್ತಿದೆ ಅಲ್ವಾ. ಸೊ ಆ ಒಂದು ಕ್ವಶನ್ ಬಿಟ್ಟು ಆಮೇಲೆ ಸರ್ ಸುದೀಪ್ ಸರ್ ಅವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ನಮ್ರತ ಅವ್ರ ಅಂತ ಹೇಳಿ ಕೇಳಿದಾಗ ಅಲ್ಲಿ ಸಡನ್ ಆಗಿ ವರ್ತೂರ್ ಸಂತೋಷ್ ಅವರು ಒಪ್ಕೊಂಡ್ರು, ಹೌದಣ್ಣ ನಾನೇ ಮಾತಾಡಿರೋದು, ನಾವೇ ಕುಂತಾಗ ಮಾತಾಡಿರೋದು, ಬಟ್ ಅದು ಸುಮ್ಮನೆ ತಮಾಷೆಗೆ ಮಾತಾಡಿರೋದು ಅಂಥೇಳಿ ಈ ಒಂದು ಮಾತನ್ನು ಹೇಳಿದರು. ಸುದೀಪ್ ಸರ್ ಅವರು ಇವರಿಬ್ಬರಿಗೂ ಕೂಡ ಬೆವರಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಮಾತಾಡಬೇಕು. ನಿಮ್ಮ ಮನೆಯ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು, ಬೇರೆಯವ್ರ ಹೆಣ್ಮಕ್ಳು ಅಲ್ವಾ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಹೇಳಿದರು ಬೇರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲ ಹೆಣ್ಮಕ್ಳಿಗೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕು ಅಂಥೇಳಿ ಒಂದು ಮಾತನ್ನು ಹೇಳಿದರು ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು. ಸೊ ಈ ಒಂದು ಬಿಗ್ ಬಾಸ್ನ ನೋಡ್ತಾ ನೋಡ್ತಾ ಎಲ್ಲವನ್ನು ಕಲಿಬಹುದು ಅನ್ನೋದಕ್ಕೆ ಮತ್ತೆ ಮತ್ತೆ ಉದಾಹರಣೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಷ್ಟೋ ಜನರು ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಂಗಿಲ್ಲ, ಆದರೆ ಸುದೀಪ್ ಸರ್ ಅವರು ಎಲ್ಲರೂ ನೋಡುವಂತಹ ಈ ಒಂದು ದೊಡ್ಡ ಶೋನಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಹೆಣ್ಮಕ್ಳನ್ನ ನಿಮ್ಮನೆಯವ್ರು ಅಂತ ಹೇಳಿ ತಿಳ್ಕೊಳ್ಳಿ, ನಿಮ್ಮನೆ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳ, ಬೇರೆಯವ್ರ ಹೆಣ್ಮಕ್ಳಲ್ವಾ ಅಂಥೇಳಿ ಒಂದು ಮಾತನ್ನು ಆ ಒಂದು ದೊಡ್ಡ ವೇದಿಕೆಯಲ್ಲಿ ಹೇಳಿದಾರಲ್ವ. ಸೊ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ಎಲ್ರಿಗೂ ಗೌರವ ಕೊಡಬೇಕು ಹೆಣ್ಮಕ್ಳಿಗೆ ಅನ್ನೋದು ಎಲ್ಲರ ಮನಸ್ಸಲ್ಲಿ ಕುಂತಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುದೀಪ್ ಸರ್ ಅವರು ಹೇಳೋ ಒಂದು ಪ್ರತಿಯೊಂದು ಮಾತು ಕೂಡ ಒಂದು ಅರ್ಥಪೂರ್ಣವಾಗಿರುತ್ತೆ, ಆಮೇಲೆ ಆ ಒಂದು ಅರ್ಥ ಇರುತ್ತಲ್ವ ಅದು ಯಾವ ಥರ ನಡ್ಕೋಬೇಕನ್ನೋದನ್ನು ಕೂಡ ಕಲಿಸ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುದೀಪ್ ಸರ್ ಅವರು ಫ್ಯಾನ್ಸ್ ಅಂತೂ ತುಂಬ ಜನ ಇದ್ದಾರೆ, ಫ್ಯಾನ್ಸ್ ಅಲ್ಲದೆ ಇರೋರು ಕೂಡ ಸುದೀಪ್ ಸರ್ ಮಾತನ್ನು ಕೇಳ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸುದೀಪ್ ಸರ್ ಅವರು ಹೇಳೋದು ಎಲ್ರಿಗೂ ಕೂಡ ಕರೆಕ್ಟ್ ಆಗಿರುತ್ತೆ, ಹಂಗೆ ಮಾತಾಡ್ತಾರೆ ಅವರು, ಅವ್ರಿಗೊಂಥರ ಇವ್ರಿಗೊಂಥರ ಯಾವತ್ತೂ ಮಾತಾಡಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಇದ್ದೀರಲ್ವ, ಸುದೀಪ್ ಸರ್ ಅವರು ಪಂಚಾಯಿತಿಯಲ್ಲಿನೇ ಜಾಸ್ತಿ ಜನ ನೋಡ್ತಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ವಾರ ಏನೇನಾಗಿದೆ ಏನೇನಿಲ್ಲ ಎಲ್ಲವನ್ನು ತುಂಬ ಕರೆಕ್ಟಾಗಿ ಮಾತಾಡೋದು, ಕರೆಕ್ಟಾಗಿ ಹೇಳೋದು, ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದೆಲ್ಲವನ್ನು ಎಲ್ರಿಗೂ ತಿಳಿಸೋದಕ್ಕೋಸ್ಕರನೇ ಸುದೀಪ್ ಸರ್ ಅವ್ರು ಬರ್ತಾರಲ್ವ. ಸೊ ಸುದೀಪ್ ಸರ್ ಅವ್ರನ್ನ ನೋಡೋದಕ್ಕೋಸ್ಕರ, ಅವ್ರ ಮಾತನ್ನಾಗಲಿ, ಅವ್ರ ಪಂಚಾಯತಿನ ನೋಡೋದಕ್ಕಾಗಿನೇ ತುಂಬ ಜನ ನೋಡ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತ ಅವರು ಹಿಂದೆ ಏನು ಮಾತಾಡ್ತಿದ್ದಾರೆ, ಏನು ನಡೀತಾ ಇದೆ ಅನ್ನೋದು ಅವ್ರಿಗೂ ತಿಳಿಲಿ ಅಂಥೇಳಿ ಒಂದು ತಿಳಿಸಿದಾರಲ್ವ. ಸೊ ಇವಾಗಿಂದ ನಮ್ರತ ಅವರು ಹೆಂಗಿರ್ತಾರೋ ನೋಡೋಣ. ಯಾಕಂತಂದರೆ ಸಂತು ಪಂತ್ ಅವ್ರಿಗೇನು ಕ್ಲಾಸ್ ತೊಗೊಂಡು ಕಡಕ್ಕಾಗಿ ಸುದೀಪ್ ಸರ್ ಅವರು ಈಗ ಅವ್ರ ಜೊತೆ ಮಾತಾಡ್ಕೊತ ಇರ್ತಾರ ಇಲ್ಲ ನಮ್ರತ ಅವ್ರು ನೋಡೋಣ. ಯಾಕಂತಂದರೆ ಅವ್ರಿಗೇನು ತಿಳಿಸ್ಬೇಕಾಗಿತ್ತು, ಅವ್ರ ಹಿಂದೆ ಏನು ನಡೀತಿದೇನೋ ಅದೆಲ್ಲ ತಿಳಿಸಿದ್ದಾರೆ ಈಗ ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ನಮ್ರತ ಅವರು ಇನ್ಮುಂದೆ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಇರ್ತಾರಾ ಅಥವಾ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ದೂರ ಮಾಡಿಕೊಂಡು ಫ್ರೆಂಡ್ಶಿಪ್ ಎಲ್ಲ ಇದು ಆಗುತ್ತಾ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತೇಳಿ. ಯಾಕಂತಂದರೆ ತುಕಾಲಿ ಸಂತೋಷ್ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಸಮಯ ಕಳೀತಾ ಇರ್ತಾರೆ ನಮ್ರತ ಅವರು, ನಗೋದಾಗಲಿ ಮಾತಾಡೋದಾಗಲಿ ಎಲ್ಲವನ್ನು ನೋಡಿದ್ದೀರಲ್ಲ ನೀವು ಕೂಡ. ಬಟ್ ಇಲ್ಲಿ ಇವಾಗಿಂದ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.